ಹಲೋ ಹಲೋ ಸರ್ ನಮಸ್ಕಾರ ಆನತ್ರ ಮಾತಾಡೋದು ಹೌದು ಸರ್ ನಮ್ಮ ಹೆಸರ ಆತ್ಮಾನಂದ ಅಂತ ಎ ಕೆ ನ್ಯೂಸ್ ಇಂದ ಮಾತಾಡೋದು ಎಲ್ಲಿಂದ ಎ ಕೆ ನ್ಯೂಸ್ ಇಂದ ಮಾತಾಡೋದು ಆತ್ಮಾನಂದ ಅಂತ ಏನ್ ಬೇಕಾಗಿತ್ತು ಎ ಕೆ ನ್ಯೂಸ್ ಅಂದ್ರೆ ಎಲಾಬ್ರೇಷನ್ ಹೇಳಪಿ ಏನ್ ಹೇಳಿ ಎ ಕೆ ನ್ಯೂಸ್ ಅಂತ ಕರ್ನಾಟಕ ಅಂತ ಕರ್ನಾಟಕ ಯಾವ ನ್ಯೂಸ್ ಅದು ಟಿವಿ ನಾ ಅಥವಾ ಫೇಸ್ಬುಕ್ ಅಲ್ಲ ನಮ್ದು ಯೂಟ್ಯೂಬ್ ಫೇಸ್ಬುಕ್ ಮತ್ತೆ ಕೇಬಲ್ ಸರ್ ಏನ್ ಬೇಕು ಈಗ ನೀವು ಮುಂಚೆ ಈ ದರ್ಶನ್ ಅವ್ರ ಬಗ್ಗೆ ಹ್ಮ್ ಆ ನೀವು ಕ್ವಶನ್ ರೈಟ್ ಮಾಡಿದ್ರಿ ಅವ್ರ ಭವಿಷ್ಯಗಳನ್ನ ಹೇಳ್ತಾ ಇದ್ರಿ ಯಾವ ಭವಿಷ್ಯ ಈಗ ಆದ್ರೆ ಹೆಣ್ಣು ಅದೇನೋ ಹೇಳ್ತಾ ಇದ್ರಲ್ಲ ಏನ್ ಭವಿಷ್ಯ ಅಂದ್ರೆ ಏನು ಸಮಾಜಲ್ಲ ನೀವು ನೀವು ಹೇಳೋ ಆಗ್ತಾ ಇದೆಯಲ್ಲ ಅದಕ್ಕೆ ಯಾವ ರೀತಿ ಇದೆ ಹೌದು ಈ ಸಮಾಜದಲ್ಲಿ ರಾಮಾಯಣದ ಕಾಲ ಅಂದ್ರೆ ಹದಿನಾಲ್ಕು ಲಕ್ಷ ವರ್ಷಗಳ ಹಿಂದಿನಿಂದ ಯಾವುದೇ ಯುದ್ಧ ನೋಡು ಹೆಣ್ಣಿನ ವಿರೋಧ ಮಾಡಿದ್ದಕ್ಕಾಗಿದೆ ಸೀತಾಪಹರಣ ಆದ್ಮೇಲೆ ರಾವಣ ನಾಶ ಆದ ದ್ರೌಪದಿ ವಸ್ತ್ರಾಪರಣ ಆದಾಗ ಐದು ವರ್ಷ ಐದು ಸಾವಿರ ವರ್ಷಗಳ ಹಿಂದೆ ಪೂರ ಕೌರವ ಸಾಮ್ರಾಜ್ಯ ನಾಶ ಆಯ್ತು ಹೆಣ್ಣ ನಿಂದನೆ ಮಾಡೋರಿಗೆ ಇಲ್ಲಿ ಉಳಿಗಾಲವಿಲ್ಲ ನೋಡಪ್ಪ ಇದು ಅಂದು ಈ ಘಟನೆ ಇದೆಯಲ್ಲ ಈ ಹುಡುಗ ಪಾಪ ಕೊಲೆ ಕೊಲೆ ಆಗ್ಬೇಕಾಗಿತ್ತು ಯಾವಾಗ ಕಿಚ್ಚ ಅಭಿಮಾನಿಗಳನ್ನ ಕಿಚ್ಚ ಸುದೀಪ ಮನೆಗೆ ಕಳುಹಿಸಿಕೊಟ್ಟು ಕುಡಿದು ಅಮಲಿನಲ್ಲಿ ಮನೆ ಮೇಲೆ ಅಟ್ಯಾಕ್ ಮಾಡಿ ಮೂವತ್ತು ಜನ ಅದ ಮೇಲಿದ್ದವರು ಕೂಕ್ಕೊಂಡು ಮನೆ ಒಳಗ್ ನುಗ್ಗಿ ಬೆಡ್ರೂಮ್ ಒಳಗಡೆ ನುಗ್ಗಿ ಮುಗಿಸ್ ಮುಗಿಸ್ಬಿಡ್ಬೇಕಾಯ್ತು ಅಹೋರಾತ್ರನನ್ನ ಆದ್ರೆ ವಿಧಿಯ ಆಟವೇನು ಅಹೋರಾತ್ರ ಉಳ್ಕೊಂಡ ಆದ್ರೆ ಆವತ್ತೇ ಸಮಾಜ ಆವತ್ತಿನ ಸರ್ಕಾರ ಒಂದು ನೀತಿ ಮಾಡಿ ಈ ರೀತಿ ದಬ್ಬಾಳಿಕೆಗಳು ನಟರಿಂದ ಆಗ್ಬಾರ್ದು ಅಂತ ಹೇಳಿದ್ರೆ ಇವತ್ತು ಈ ಹುಡುಗ ಉಳ್ಕೊತಿದ್ದ ಹೌದು ಆವತ್ತು ಪೊಲೀಸ್ ಆದಿಯಾಗಿ ಅವರ ಕುಡಿತದ ಟೆಸ್ಟ್ ಮಾಡದೆ ಮೊಬೈಲ್ ಪರೀಕ್ಷೆನೂ ಮಾಡದೆ ಮೊಬೈಲ್ ಸೀಸ್ ಮಾಡದೆ ಕಿಚಾ ದೀಪನ ಬಲಗೈ ಬಂಟ ಅವನು ಜಾಕ್ ಮಂಜಾ ಬಂದು ಬಿಡಿಸ್ಕೊಂಡು ಹೋಗ್ಬಿಟ್ಟ ಪೊಲೀಸ್ ಸ್ಟೇಷನ್ ಇಂದ ಲೀಗಲ್ ಆಗಿ ವಾರ್ನ್ ಮಾಡಿದ್ದು ಜಾಕ್ ಮಂಜಾನೆ ನಿಮ್ ಮೇಲೆ ಮತ್ತೆ ಮುಂದೆ ಏನಾಗುತ್ತೋ ನಮಗ್ ಗೊತ್ತಿಲ್ಲ ನೀವು ಹಿಂದೆ ಹೋಗಿ ಅಂತ ಹೇಳದವ್ನು ಜಾಕ್ ಮಂಜಾ ಆ ಅಟ್ಯಾಕ್ ಮಾಡ್ದವ್ರನ್ನ ಬಿಡಿಸ್ಕೊಂಡು ಹೋಗಿದ್ದು ಜಾಕ್ ಮಂಜಾ ಈ ನಟರ ಭಾವನಾ ಭಕ್ತಿಗೆ ಆ ಪೊಲೀಸ್ ಅವರು ಆಗ್ಬಿಟ್ಟಿದ್ರು ಜನಾರ್ದನ್ ಮನೋಜು ಇವರೆಲ್ಲ ಲಿಟ್ರಲ್ ಆಗಿ ಅವ್ರ ಪರ ಮಾಡಕ್ ಹೋಗಿ ನ ತಿರ್ಚಕ್ ಹೋಗ್ಬಿಟ್ಟು ಐ ಆರ್ ತಗೊಳ್ದೆ ಅವರನ್ನ ಬಿಡಿಸಿ ಉಲ್ಟಾ ಮಾಡಕ್ ಹೋಗಿದ್ರು ಅದು ಎಲ್ಲಿವರೆಗೂ ಹೋಗಿತ್ತು ಸೀನಿಯರ್ ಹರೀಶ್ ಪಾಂಡೆ ಅನ್ನೋ ವ್ಯಕ್ತಿವರೆಗೂ ಎಲ್ಲಾ ವಿಡಿಯೋ ದಾಖಲೆಗಳಿದೆ ಕರ್ನಾಟಕದಾದ್ಯಂತ ಎಲ್ಲಾ ಸೆಂಟರ್ಸ್ ಅಲ್ಲೂ ಆಹೋರಾತ್ರನ ಹೋರಾಟದ ಅಭಿಮಾನಿಗಳು ಎಲ್ಲಿದಾರೋ ಅವರೆಲ್ಲರ ಹತ್ರ ಇದೆ ದಾಖಲೆ ಯಾವತ್ತಿರ ಆಚೆ ಬರುತ್ತೆ ಆದ್ರೆ ಇವತ್ತು ಅನ್ಯಾಯವಾಗಿ ಈ ರೀತಿ ಜನ ಮರಣ ಹೊಂತ ಇದಾರೆ ಸಿಕ್ಕಾಕೊಂಡ ಸರಿ ಇಲ್ಲ ಅಂದ್ರೆ ಎಷ್ಟು ಮಾಡಿರ್ಬೋದು ಇವ್ ನಿಂತವು ಇವ್ರಿಗೆಷ್ಟು ಧೈರ್ಯ ಇದ್ರೆ ಹಿಂಗ್ ಮಾಡ್ತಾರೆ ಇದಕ್ಕೆ ಕರ್ನಾಟಕ ಮಾನ್ಯ ಸರ್ಕಾರ ಕೂಡ ಇವತ್ತು ಒಂದು ನಿರ್ದಯ ನಿರ್ಧಾರ ಮಾಡಬೇಕು ಏನು ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಮ್ಮ ಅಕ್ಕ ಹೆಣ್ಣ ನಿಂದನೆಗಳು ಈ ನೆಗೆಟಿವ್ ಕಾಮೆಂಟ್ಸ್ ಬಂದಾಗ ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ರೆ ಅಲ್ಲಿ ಸೈಬರ್ ಪೊಲೀಸ್ ಅವರು ಇಮಿಡಿಯೇಟ್ಲಿ ಪ್ರಾಪರ್ ಆಕ್ಷನ್ ತಗೊಂಡ್ರೆ ಈ ರೀತಿ ಪರ್ಸನಲ್ ಕೈಗೆ ತಗೊಳ್ಳೋದಿಲ್ಲ ಕಾನೂನನ್ನ ಜನ ಇವರು ಕುಡಿದ ಅಮಿಲಿನಲ್ಲಿ ಕಾನೂನು ಕೈಗೆ ತಗೊಂಡು ಇವತ್ತು ಅವನ ಜೀವನಾನು ಹಾಳು ಇವನ ಪರ್ಸನಲ್ ಒಂದು ದ್ವೇಷಕ್ಕೋಸ್ಕರ ಇನ್ನೊಸೆಂಟ್ ಅಭಿಮಾನಿಗಳು ಕೊಂದವನು ಅಭಿಮಾನಿ ಕೊಲ್ಲಿಸ್ಕೊಂಡವನು ಅಭಿಮಾನಿ ಕೊಂದವನು ಅಭಿಮಾನಿ ಅಂತಹ ಅವನು ಇವನು ಇದೆಂತ ಕ್ರೌರ್ಯಕಣ ಕಾಲ್ ಕಾಲಲ್ಲಿ ಚೆಚ್ಚಿ ಚಚ್ಚಿ ಕೊಂದಿರೋದು ನೋಡೋ ಇವರು ದೇಶದ ಹಿಡಿತದಿಂದ ತಪ್ಪಿಸ್ಕೋಬೋದು ಯಾಕಂದ್ರೆ ಹಣವಂತರು ಸಿಕ್ಕಾಕೊಳ್ಳೋದು ಈ ನೋಡಿ ಇವತ್ತು ಕಿಚನ ಅಭಿಮಾನಿಗಳು ಅವತ್ತು ಅಟ್ಯಾಕ್ ಮಾಡಿದವರು ಹನ್ನೊಂದ್ ಜನ ಅಲಿತಾ ಇದಾರೆ ಕೋರ್ಟ್ ಗೆ ಒಂದ್ ದಿವಸ ಅವನ್ ಕಿಚ್ಚ ಸುದೀಪ ನನಗೋಸ್ಕರ ಬಂದಿದಾರೆ ಇವರು ಅಂತ ಅವನು ಕೋರ್ಟ್ ಹತ್ರ ಬಂದು ಇವರಿಗೆ ಟಿಫನ್ ಕೊಡಿಸ್ಲಿಲ್ಲ ಮತ್ತೆ ಅವನು ಅಟ್ಯಾಕ್ ಮಾಡಿದ ಅವನ ಮುಖ್ಯ ಪರ್ಸನ್ ಇದಾನಲ್ಲ ಯಾರು ನಾ ನವೀನ್ ಗೌಡ ಇವತ್ತಿಗೂ ಕಿಚ್ಚ ಸುದೀಪನ್ಗೆ ಆ ಸೆಕೆಂಡ್ ಡೇ ಇಂದಾನೇ ಆದ್ರೆ ಮಾರನೇ ದಿವಸ ಶಿವಗಂಗೆ ಸೆಕೆಂಡ್ ಡೇ ಇವತ್ತಿಗೂ ಅವನ್ ಬಾಡಿಗಾರ್ಡ್ ಅವನ ಪಕ್ಕದಲ್ಲೇ ಇರ್ಬೇಕು ಇವನು ಎಷ್ಟು ಎಷ್ಟು ಇವರು ಆಟಗಳು ಆಡ್ತಾ ಇದ್ರೆ ಇವತ್ತು ಇನ್ನೂ ಇವ್ರು ಪಾಠ ಇದ್ರೆ ನಾಳೆ ಇದೆ ಭವಿಷ್ಯ ಅಂತ ಹೇಳಿದೆಯಲ್ಲ ಇದು ಸಹ ಇದಕ್ಕೆ ಭವಿಷ್ಯ ನಡೆಯೋರು ಸಾಮಾನ್ಯ ಮನುಷ್ಯನಿಗೂ ಅನ್ಯಾಯಕ್ಕೆ ಶಿಕ್ಷೆ ಇದ್ದೇ ಇದೆ ಅದು ಸ್ಟೇಟ್ಮೆಂಟ್ ಅದು ನ್ಯಾಯಕ್ಕೆ ಸತ್ಯ ಎಲ್ಲಿದೆಯೋ ಅಲ್ಲಿ ಜಯ ಇದೆ ಇದು ಸ್ಟೇಟ್ಮೆಂಟ್ ಸತ್ಯಮೇವ ಜಯತೆ ನಮ್ಮ ಭಾರತದ ಲಾಂಛನ ಅದು ನೋಟ್ ನೋಟ್ ಮೇಲ್ ಇರುತ್ತೆ ಅದರಿಂದ ಅದು ಭವಿಷ್ಯ ಅಲ್ಲ ಅದು ಮಾಡಿದ್ರು ಮಹಾರಾಯ ಅಷ್ಟೇ ಕನ್ನಡದಲ್ಲಿ ನೀವು ಕರೆಕ್ಟ್ ಆಗಿ ನ್ಯಾಯರೀತಿನು ಮಾತಾಡ್ತೀರಾ ಮತ್ತೆ ನಾನ್ ಪುನ ಬಸ್ಟಾಪ್ ಅಲ್ಲಿ ಪುನೀತ್ ಕೇರಳಿದ್ದು ನೋಡ್ದೆ ಸೇಮ್ ಕ್ಯಾರೆಕ್ಟರ್ ಹಂಗೆ ಆಯ್ತು ನೋಡು ಅವನು ಮರ ಕಡಿಬೇಡ್ವೋ ಅಂದೆ ಅಷ್ಟೇ ನಾನು ಕಿಚ್ಚ ಸುದೀಪ್ ಹೇಳಿದ್ರು ಹೆಣ್ಣಿನಿಂದನೆ ಅಲ್ಲ ಅದನ್ನೂ ಮುಂಚೆ ಹೇಳಿದ್ರು ಕಿಚ್ಚ ಸುದೀಪ್ ಏನ್ ಹೇಳ್ದೆ ಹೆಣ್ಣಿನಿಂದನೆ ಅಲ್ಲ ಜೂಜಿ ಆಡಿಸ್ಬಿಡ್ವೋ ಜನ ಸಾಯ್ತಾ ಇದಾರೆ ಅಂತ ಒಳ್ಳೆ ಮರ್ಯಾದೆ ಹೇಳ್ದೆ ಅವನು ಹೆಣ್ಣು ಮಕ್ಕಳ ತಂಟೆಗ್ ಬಂದ್ಬಿಟ್ಟ ಇವನ್ ಪರ್ಸನಲ್ ಚಾನಲ್ಸ್ ಇದೆ ಮಾಡ್ಕೊಂಡಿದಾನೆ ಇನ್ ಡೈರೆಕ್ಟ್ ಆಗಿ ಅಭಿಮಾನಿಗಳು ಅದರಲ್ಲಿ ನಮ್ಮ ಹೆಣ್ಣು ಮಗು ಹಣೆ ಮೇಲೆ ಚಪ್ಪಲಿ ಇಟ್ಬಿಟ್ಟು ಗೆ ಹಾಕಿದ್ದಾನೆ ಎಷ್ಟಕ್ ತಗೋತೀರಿ ಏನಕ್ಕೆ ತಗೋತೀರಿ ಎಲ್ಲಾ ಇದ್ರ ದಾಖಲೆಗಳು ಸ್ವಂತ ಮಗು ಇರೋರೆ ಹಿಂಗೆ ಅಟ್ಲೀಸ್ಟ್ ಓಕೆ ನೀನ್ ಮಾಡ್ತಿಲ್ವಾ ಬುದ್ಧಿ ಹೇಳಕ್ಕೇನು ಹೋಗ್ಲಿ ಅಂತ ಅಭಿಮಾನಿಗಳನ್ನ ನೀನ್ ಬಾಡಿಗಾರ್ಡ್ ಏನ್ ಇಟ್ಕೊಳೋದು ಅಮ್ಮ ಅಕ್ಕ ಬೈದೋರ್ನ ಇದೆಲ್ಲ ಶಿಕ್ಷೆ ಆಗ್ಬೇಕು ಇಲ್ಲಾಂದ್ರೆ ಇದು ಸಮಾಜ ಎದ್ದೇಳತ್ತೆ ಇದು ಇದೊಂದು ಮತ್ತೆ ಪೊಲೀಸ್ ವ್ಯವಸ್ಥೆ ಮತ್ತೆ ಸರ್ಕಾರಕ್ಕೆ ಅಹೋರಾತ್ರ ಹತ್ರ ಮತ್ತೆ ಮತ್ತೆ ಮನವಿ ಮಾಡ್ತಾನೆ ಸರ್ಕಾರದಲ್ಲಿ ಹೆಣ್ಣಿಗೆ ಗೌರವ ಕೊಟ್ರೆ ಸರ್ಕಾರ ಯಾವತ್ತು ಬೀಳೋದಿಲ್ಲ ಇವತ್ತು ಆಕ್ಚುಲಿ ಫ್ರೀ ಟಿಕೆಟ್ ಏನೋ ಮಾಡಿದೆ ಹೆಣ್ಮಕ್ಳಿಗೆ ಅದು ತುಂಬಾ ಖುಷಿ ಆಯ್ತು ನನಗೆ ಯಾಕಂದ್ರೆ ಅಪ್ಪಿ ತುಂಬಾ ನೊಂದಿದ್ರು ಹೆಣ್ಣು ಸಮಾಜ ನಿನ್ ಗೊತ್ತಿಲ್ಲ ನಿನ್ಗೆ ನಿಮ್ ತಾಯಿದು ನೆನಪು ಮಾಡ್ಕೊಪ್ಪ ಎಷ್ಟು ಕಷ್ಟಪಟ್ಟಿರ್ತಾರೆ ಅವ್ರಿಗೆ ಒಂದು ಮಾಡಿದಾರೆ ಮಾಡಿದ್ದಾರೆ ಇದು ಇನ್ನು ಕುಡಿತಾ ಎಲ್ಲ ನಿಲ್ಲಿಸ್ಬಿಟ್ಟು ಸರ್ಕಾರ ಒಳ್ಳೆ ಕೆಲಸ ಮಾಡದೆ ಯಾರು ಬೆಳ್ಸಕ್ ಆಗಲ್ಲ ಇಂತ ಅನ್ಯಾಯಗಳು ನೋಡಿ ಯಾರೇ ಆಗಿರ್ಲಿ ಅರೆಸ್ಟ್ ಆಗಬೇಕು ಆವಾಗಿದ್ದ ಸರ್ಕಾರ ಆವಾಗಿದ್ದ ಸರ್ಕಾರ ನ್ಯೂಸ್ ಅಲ್ಲೂ ಬರಕ್ ಬಿಡ್ಲಿಲ್ಲ ನಮ್ಮ ಕೇಸ್ನ ಯಾಕಂದ್ರೆ ಆ ಇನ್ಸ್ಪೆಕ್ಟರ್ ಒಂದೇಳ ಮೇಲ್ವರ್ಗು ಹೋಗಿದೆ ನಿಮ್ಮ ಅಭಿಮಾನಿ ನಾನು ನಿಮ್ ಬುಕ್ಸ್ ಎಲ್ಲ ಓದ್ತೀನಿ ಇದು ಮೇಲಿಂದ ಪ್ರೆಷರ್ ಇದನ್ನ ಏನು ಆಗಲ್ಲ ನಿಮ್ ಕೇಸ್ ವಾಪಸ್ ತಗೊಳ್ಳಿ ನಂತರ ದಾಖಲೆ ಇದೆ ಹೇಳ್ತಾನೆ ಈ ಜೂಜಾಟದ ವಿರುದ್ಧ ಯಾಕೆ ಹೋರಾಡ್ತೀರಿ ನೀವು ಅದ್ರ ಬದಲು ಡ್ರಗ್ ವಿರುದ್ಧ ಹೋರಾಡಿ ನಾನು ಸಹಾಯ ಮಾಡ್ತೀನಿ ಅಂತಾನೆ ಏನಾದ್ರು ಅರ್ಥ ಇದೀನೋ ಒಬ್ಬ ಹೋರಾಟಗಾರನಿಗೆ ಈ ಹೋರಾಟ ಅಣ್ಣ ಈ ಹೋರಾಟ ಬಿಡಿ ಇನ್ನೊಂದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ದಂಗಿದೆ ಒಂದೇ ಆಯ್ತು ಆದ್ರಿಂದ ಇವೆಲ್ಲಾ ಇದೆಯಲ್ಲ ನೋಪಿ ನಾವು ಹೋರಾಟಗಾರ ಯಾವತ್ತು ಗೆಲ್ಲಬೇಕು ಅಂತ ಹೋರಾಡಬಾರ್ದು ನಾನು ಬದುಕಿರೋವರೆಗೂ ಒಂದು ನಾನು ದೇವ್ರ ಮುಂದೆ ತಲೆ ಎತ್ತಿ ತೋರಿಸಬೇಕು ಅಂತ ಹೋರಾಡಬೇಕು ಯಾವಾಗ ಸಾಯ್ತಾನ ಗೊತ್ತಿಲ್ಲ ಅವನು ಆದ್ರೆ ರಿಸಲ್ಟ್ ದೇವರೇ ಕೊಡ್ತಾನೆ ಇವತ್ ನೋಡು ಶತ್ರುಗಳೇ ಇಲ್ದಂಗ ಆಗ್ಬಿಡ್ತಾ ಇದ್ರೆ ಅವರಾತ್ರ ನನ್ಗೆ ಯಾಕೋ ಗೊತ್ತಿಲ್ಲ ಕಣ ಹೋರಾಡ್ರಣ ಅಂದ್ರೆ ಶತ್ರುಗಳೇ ಇಲ್ದಂಗ ಎಲ್ಲ ಖಾಲಿ ಆಗ್ತಾ ಇದಾರೆ ಯಾಕೆ ಹೆಂಗಿದೆ ಅದನ್ನ ನೋಡ್ತಾ ಇದೆ ಎಲ್ಲ ಶತ್ರುಗಳು ನಿಮ್ ಮಾತಾ ನಿಮ್ಮ ವಿರುದ್ಧವಾಗಿ ಮಾತಾಡೋರೇ ಇಲ್ದಂಗ್ ಆಗ್ಬಿಟ್ರು ಇಲ್ಲಿ ಮುಂಚೆ ಅವಾಗ ಸೋಶಿಯಲ್ ಮೀಡಿಯಾ ನೋಡ್ತಾ ಇದ್ರೆ ಶತ್ರು ಆದ್ರೂ ಹೊಗಳೋ ಗುಣ ನಂದು ನನ್ ಶತ್ರುಗಳೇ ಇಲ್ಲಪ್ಪ ಅಜಾತ್ ಶತ್ರು ತರ ಬದುಕ್ತೀನಿ ಆದ್ರೆ ನನ್ ಸ್ವಂತ ನನ್ನ ತುಂಬಾ ಈ ಮಿತ್ರರು ತಪ್ಪು ಮಾಡಿದ್ರು ಖಂಡಿಸ್ತೀನಿ ನಾನು ತಪ್ಪಿಲ್ಲ ಯಾಕಂದ್ರೆ ಸಮಾಜಕ್ಕೆ ತೊಂದರೆ ಆಗ್ಬಾರ್ದು ನಿನ್ ತಪ್ಪಿನಿಂದ ಏ ಕಿಚಾ ಸುದೀಪ ನೀನ್ ಜೂಜ್ ಆಡ್ಕೊಂಡು ನಿಮ್ ಮನೇಲಿ ಏನಾದ್ರು ಮಾಡ್ಕೊಳ್ಳೋ ಕಂಡವ್ರಿಗೆಲ್ಲ ಜೂಜ್ ಆಡಿಸ್ತಿಯಲ್ಲೋ ಮೂವತ್ ಆತ್ಮಹತ್ಯೆಗಳಾಗಿದೆ ಅಂತ ಹೇಳಿದ್ರೆ ಮನೆ ಮಕ್ಳ ತಂಟೆಗೆ ಬಂದ್ಬಿಟ್ಟ ಅವನು ಅವನು ಮಾಡಿದ ತಪ್ಪದಂದ್ರೆ ಅವನ ಅಭಿಮಾನಿಗಳು ಮನೆ ಮಕ್ಕಳ ತಂಟೆಗೆ ಬಂದ್ರು ಆಚೆ ಬಂದು ಏ ಹಿಂಗ್ ಅನ್ಬೇಡ್ರು ಅನ್ಲಿಲ್ಲ ಅವನು ಅದೇ ಅವನು ಮಾಡಿದ್ ತಪ್ಪು ಇನ್ನೊಂದು ಅಹೋರಾತ್ರನ ಹೋರಾಟದ ಒಂದು ಕೆಲವು ಪದ್ದತಿಗಳು ನೋಡು ಯಾವತ್ತೂ ಇನ್ನೊಬ್ಬರನ್ನ ಕ್ಷಮೆ ಕೇಳು ಅಂತ ಕೇಳಲ್ಲ ಇದುವರೆಗೂ ನಾನು ಇವ್ರನ್ನೆಲ್ಲ ಕ್ಷಮೆ ಕೇಳಿ ಅಂತ ಹೇಳಿಲ್ಲ ಅದೇನೋ ಗನ್ ಪಾಯಿಂಟ್ ಏನೋ ಕ್ಷಮೆ ಅನ್ನೋದು ನಿನ್ನ ಆತ್ಮ ಸಾಕ್ಷಿ ಹೃದಯದೊಳಗಿಂದ ಬರಬೇಕು ನಿನ್ನ ಕ್ಷಮೆ ಅನ್ನೋದು ನನ್ನ ಕ್ಷಮಿಸು ಅನ್ನೋದು ಅದನ್ನ ನಿನ್ನ ಹಣೆ ಮೇಲೆ ಗನ್ ಇಟ್ಬಿಟ್ಟು ಕ್ಷಮೆ ಕೇಳು ಅಂದ್ರೆ ಯಾರು ಬೇಕಾದ್ರೂ ಹೌದು ಅಲ್ವಾ ಅದೇ ಗುಂಪು ಕಟ್ಕೊಂಡು ಬರೋದು ಕ್ಷಮೆ ಕೇಳು ಅನ್ನೋದು ಇಲ್ಲಾಂದ್ರೆ ಥಡ್ ಅವತ್ತು ಜಗ್ಗೇಶ್ ಅವ್ರ ಅತ್ತಿನೂ ಆಗ್ಬೋದಾಗಿತ್ತು ಆಯಪ್ಪ ಬುದ್ಧಿವಂತ ಸ್ವಲ್ಪ ಇವ್ರನ್ನ ತಪ್ಪಿಸ್ಕೊಂಡ್ ಇವ್ರ ಇವ್ರು ಗುಂಪು ಸೇರ್ಕೊಂಡು ಹೊಡಿಯೋಕೆ ರೆಡಿ ಆಗ್ಬಿಡ್ತಾರೆ ತಲೆ ಮೇಲೆ ಒಬ್ಬ ಕಾಲ್ ಒಬ್ಬ ಕುತ್ಕೊಂಡು ಆ ವಿಡಿಯೋ ನೋಡು ಉಪಾಯದಿಂದ ಮಾತಾಡೋದಿದ್ರೆ ಇವ್ನ ಏನ್ ಮಾಡಿರ್ತಾನೆ ಈ ಹುಡ್ಗ ಏನ್ ತಪ್ಪು ಮಾಡಿದೀನಿ ಅಂತ ಹೇಳಿರ್ತಾನೆ ಅವನು ಹೊಡೆದಾಕ್ ಬಿಟ್ಟಿದ್ದಾರೆ ನೋಡೋ ಇವ್ರು ಇದು ಒಂದು ಪಾಠ ಆಗ್ಬೇಕು ಸಮಾಜಕ್ಕೆ ಸಮಾಜಕ್ಕೆ ಒಂದು ಲೆಸನ್ ಆಗ್ಬೇಕು ಇನ್ನಾದ್ರೂ ಕರ್ನಾಟಕದ ಯುವ ಜನತೆ ದೇಶಕ್ಕೋಸ್ಕರ ಪ್ರಾಣ ಬಿಟ್ಟಂತ ಎಷ್ಟೋ ವಾರಿಯರ್ಸ್ ಇದಾರೆ ಭಗತ್ ಸಿಂಗು ಅಶಾಕ್ಲ್ಲಾ ಖಾನು ರಾಮ್ ಪ್ರಸಾದ್ ಬಿಸ್ಮಿಲ್ ಚಂದ್ರಶೇಖರ್ ಆಜಾದ್ ಓಕೆ ನಿಮಗೆ ಆದಾರಿ ಇಷ್ಟ ಇಲ್ವಾ ಮಹಾತ್ಮ ಗಾಂಧಿ ವಲ್ಲಭಬಾಯಿ ಪಟೇಲು ಇಂತವ್ರನ್ನ ಖಾನ್ ಅಬ್ದುಲ್ ಬಹ ಗಫಾರ್ ಖಾನ್ ನೀವು ಬೇಕಾದ್ರೆ ಯಾರು ನಮ್ಮ ದೇಶಕ್ಕೋಸ್ಕರ ಥಿಂಕರ್ಸ್ ಅಬ್ದುಲ್ ಕಲಾಮು ಮತ್ತೆ ನಮ್ಮ ದೇಶಕ್ಕೋಸ್ಕರ ಹೋರಾಡಿ ಬದುಕಿ ಜೀವಕ್ ಬಿಟ್ಟವ್ರು ಅವ್ರನ್ನ ಮಾದರಿ ಮಾಡ್ಕೊಳ್ಳಿ ಬದುಕಿರೋ ನೀವು ಹಿಂಗೆ ಅಭಿಮಾನಿ ಸಂಘಗಳು ಮಾಡ್ಕೊಂಡು ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಅವ್ರ ಎರಡ್ ಮದುವೆ ಆದ್ರು ಮೂರ್ ಮದುವೆ ಆದ್ರು ಹತ್ ಮದುವೆ ಆದ್ರು ಅವ್ನ್ ಗಂಡು ಪ್ರಕಾರ ಈ ಸಿನಿಮಾದವ್ರಿಗೆ ಅಭಿಮಾನಿಗಳನ್ನ ಅದನ್ನ ನೋಡಿ ಅದು ರಿಜಿಸ್ಟ್ರೇಷನ್ ಅಲ್ಲಿ ರೂಲ್ ಇದೆ ಒಂದು ಅಭಿಮಾನಿ ಸಂಘ ಕಟ್ಟಬಹುದು ಅಂತ ಹಾಗಂತ ಅದರ ದುಷ್ಪರಿಣಾಮಗಳು ತೋರಿಸಿ ಅಂತದನ್ನ ಬ್ಯಾನ್ ಆಗ್ಬೇಕಿನ್ ಮುಂದೆ ನೆಗೆ ಮೊದನೇದಾಗಿ ಸೈಬರ್ ಪೊಲೀಸು ದಯವಿಟ್ಟು ಕರ್ನಾಟಕ ಸರ್ಕಾರಕ್ಕೆ ಮನವಿ ಸೈಬರ್ ಕೇಸ್ ನ ಆಕ್ಷನ್ ನೋಡ ಅವನು ಸಂಜೆ ಯತಿಷ್ಟು ನಿನ್ನ ಮನೆಗೆ ನುಗ್ಗಿ ನಿನ್ ಮನೆ ಹೆಣ್ಣು ಮಕ್ಕಳನ್ನ ಆಕ್ಷನ್ ಮಾಡಿ ಫೇಸ್ಬುಕ್ ಅಲ್ಲಿ ಮಾರ್ತೀನಿ ಕದ್ಕೊಂಡೋಗಿ ಅಂದವನ ಸೈಬರ್ ಪೊಲೀಸ್ ಯಾಕೆ ನೆಗ್ಲೆಕ್ಟ್ ಮಾಡಿದ್ರು ಅದು ಅನ್ನೋದು ಸರಿನಪ್ಪಿ ನೀನು ಹೇಳ ಅಲ್ವಾ ನೀನಾದ್ರೆ ಏನ್ ಮಾಡ್ತಿದ್ದೆ ರೋಷಾಗ್ನಿ ಜ್ವಾಲೆ ಉರಿದುರಿದು ಅಂತ ನೀನೆ ಹೋಗ್ಬಿಡ್ತಿದ್ದೆ ಅಲ್ಲಿ ಯಾಕಂದ್ರೆ ಪೊಲೀಸ್ ಆಕ್ಷನ್ ತಗೋತಾ ಇಲ್ಲ ಅಡ್ಮಿನಿಸ್ಟ್ರೇಷನ್ ಇನ್ನೊಂದು ಗೊತ್ತ ಯಾವ ದೇಶದಲ್ಲಿ ಹೆಣ್ಣ ರಕ್ಷಣೆ ಆಗುತ್ತೋ ಆ ದೇಶದಲ್ಲಿ ಸರ್ಕಾರ ಬೀಳೋದಿಲ್ಲ ನೆನ್ಪಿಟ್ಕೋ ಇದನ್ನ ಒಂದು ಇದೊಂದು ಹಿತಬೋಧನೆ ಅಂತಾದ್ರೂ ತಗೊಳ್ಳಿ ಇದೊಂದು ಚಾಣಕ್ಯ ನೀತಿ ಅಂತ ತಗೊಳ್ಳಿ ಇದನ್ನ ನೀವು ಪಾಲಿಸ್ಬೇಕು ಮಾನ್ಯ ಸರ್ಕಾರ ಓಕೆ ಬಂಗಾರ ಥ್ಯಾಂಕ್ ಯು ನೀನ್ ಅಟ್ಲೀಸ್ಟ್ ಫೋನ್ ಮಾಡಿದ್ಯಲ್ಲ ನೀನ್ ನಿಜವಾದ ನಿಜವಾದೆ ಮಾಡೋಣ ಅನ್ಕೊಂಡೆ ನೀನ್ ನಿಜವಾದ ನ್ಯೂಸ್ ಚಾನೆಲ್ ನಿನ್ ಬೆಳೆಯುತ್ತೆ ನಿನ್ ನ್ಯೂಸ್ ಚಾನಲ್ ಯಾಕೆ ಗೊತ್ತಾ ಅಟ್ಲೀಸ್ಟ್ ನಿನ್ ತಿಂಕರ್ ನೀನು ನಿನ್ನ ತಿಂಕರ್ ಇದೆಯಾ ಆದ್ರೂ ನಿಂಗೆ ಧೈರ್ಯ ಬೇಕು ಬಿಡೋ ಇದನ್ನ ಹಾಕೋಕೆ ಇಲ್ಲಾಂದ್ರೆ ಅಭಿಮಾನಿಗಳು ಬಂದು ಹೊಡಿತಾರೆ ಅಂತ ಭಯ ಇದನ್ನ ಯಾರು ಗೊತ್ತಿಲ್ಲ ಮಾಡ್ತೀನಿ ಧೈರ್ಯ ಏನಾದ್ರೂ ಮಾಡ್ಕೋಪ್ಕೆ ಕೊಟ್ರೆ ಮಾಡ್ತೀನಿ ಯಾರಲ್ಲೇ ನಾನು ಅದೇನು ಅಂತಾರಲ್ಲ ದುಡ್ಗಾಡ್ ಬಾ ಅಂತ ಇದೆ ನಾಡು ಹೋಗ್ ಅಂತ ಇದೆ ಅದೇನೋ ಲಾಸ್ಟ್ ಓವರ್ಲಿ ವಿಕೆಟ್ ಹಂಚಿದ್ನಂತೆ ಕ್ರಿಕೆಟ್ ಪ್ಲೇಯರ್ ಹಂಗಾಯ್ತು ನಿಂದು ನನಗೆ ಓವಾಲೈ ಬದ್ಕೋಗ್ಬಿಟ್ರು ಏಯ್ ಏನೋ ಅಲ್ಲಿ ಮಾತಾಡಿದ್ರೆ ಮುಂದೆ ಬನ್ನಿ ಅಂತ ನಮ್ಮ ಚಾನಲ್ಗೆ ಬನ್ನಿ ಸರ್ ಸುಮ್ನೆ ಒಂದ್ಸಲ ಇಷ್ಟ ಇಲ್ಲ ನಿನ್ನ ಹತ್ರ ಮಾತಾಡಿದ್ದು ನಿನ್ನ ಒಳಗಡೆ ದೇಶಭಕ್ತಿ ನೋಡಿ ಅಷ್ಟೇ ಇನ್ನೆಲ್ಲ ಬಿಟ್ಬಿಡಪ್ಪ ನನ್ನ ಸಾಕು ಹಾಂ ಸರ್ ಹ್ಞೂ ಬೆಂಗಳೂರಲ್ಲಿ ಇದ್ದೀರಾ ಸರ್ ಎಲ್ಲಾದ್ರೂ ಇರ್ತೀರಿ ನಿನ್ಗೆ ಯಾಕೋ ನಾನು ಭಾರತ ದೇಶದಲ್ಲಿ ಭೂಮಿ ಮೇಲಿದ್ದೀನ ಹೌದು ಹೌದು ನಾನು ಭೂಮಿ ಈ ಬಾಂಬೆಲ್ಲಿದ್ದೀನ ಹಾಂ ಸರ್ ಓಕೆ ಓಕೆ ಸರ್ ಆರೋಗ್ಯವಾಗಿದ್ದೀರಾ ತಾನೆ ವಾಯ್ಸ್ ನೋಡಿದ್ರೆ ಏನನ್ಸುತ್ತೋ ಹಂಗೆ ಬರ್ಕೋ ಓಕೆ ಸರ್ ಓಕೆ ಓಕೆ